ಅಮ್ಮ ಮಾತ್ರ 40-50 ಸಾವಿರ ಕೋಟಿ ಅಂತ. 640 ಕೋಟಿ ಇಲ್ಲ, 50 ಸಾವಿರ ಹೋದ್ರೆ ಇನ್ನ 560 ಕೋಟಿ ಮಿಕ್ಕುತ್ತೆ. ಹಂಗಾಗಿ ಮುಗಾಣರೆಲ್ಲ ಪ್ಲಾನ್ ಮಾಡಿ, ಇನ್ನ ಹುಡುಗರು ಕೂಡ ಇಂಜಿನಿಯರಿಂಗ್ ಓದ್ಕೊಂಡು ಡಿಗ್ರಿ ಓದ್ಕೊಂಡು ಮನೇಲಿ ಇರ್ತಾರಲ್ಲ ಅವ್ರಿಗೆ ಉದ್ಯೋಗ ಸಿಗೋವರೆಗೂ ನಿರುದ್ಯೋಗಿಗಳಿಗೆ ಮಾಸ್ಟರ್ಸ್ನ ಕೊಡ್ಬೇಕು ಒಂದು 8,000 ಅಂತ ಹೇಳ್ಬಿಟ್ಟು ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇದಾರೆ ಎಷ್ಟು ಬಜೆಟ್ ಆಗ್ಬೋದು ಅದನ್ನ ಅಂತ. ಯಾರೋ ದೇವ್ರದಿಂದ ಸಿ ಎಂ ಆದ್ರೆ ನೀವೆಲ್ಲ ಮನ್ಸು ಮಾಡಿ ಸಿ ಎಂ ಆದ್ರೆ ಅದನ್ನು ಕೊಡ್ತಾರೆ. ಪ್ರಾಕ್ಟಿಕಲ್ ಆಗಿ ಅವ್ರು ಮಾಡಿ ತೋರಿಸಿದ್ದಾರೆ. ಲಾಸ್ಟ್ ಟೈಮ್ ಏನು 14 ತಿಂಗಳಲ್ಲಿ ಕುಮಾರಣ್ಣ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ. 25,000 ಕೋಟಿ 25,000 ಕೋಟಿ ಭಾರತ ದೇಶದಲ್ಲಿ ಯಾರು ಮಾಡಿಲ್ಲ ರೈತರಿಗೆ. 2 ಲಕ್ಷ ರೂಪಾಯಿ ಲೋನ್ ತಗೊಂಡು ಡಿಸಿಸಿ ಬ್ಯಾಂಕ್ ಲೋನ್ ತಗೊಂಡಿರ್ತಾರೆ. ಅದನ್ನ ಎಲ್ಲರಿಗೂ ಅವಾಗ ಆತ್ಮಹತ್ಯೆಗಳು ಮಾಡ್ಕೊಳಕ್ ಹೋಗ್ತಿದ್ರು. ಬಹಳಷ್ಟು ಜನ ಉತ್ತರ ಭಾಗದಲ್ಲಿ ನೀರು ಕಡಿಮೆ ಇತ್ತು. ಅದನ್ನ ತಡೆಯೋದಕ್ಕೆ ಕುಮಾರಣ್ಣವರು ಯಾಕೆ ದುಡ್ಡುಗೋಸ್ಕರ ಆಗ್ತಾ ಇದ್ಬೇಕು ಅಂತ ಹೇಳಿ 25,000 ಕೋಟಿ 1,500 ಕೋಟಿ ಅಲ್ಲ 25,000 ಕೋಟಿ ಮಾಡಿ ಮನ್ನಾ ಮಾಡಿದ್ರು. ಎಷ್ಟೋ ರೈತರಿಗೆ ಅನುಕೂಲ ಆಯ್ತು. ಆತ ಅವರು ಅಷ್ಟೇ ರೈತರ ಬಗ್ಗೆ ಆಗ್ಲಿ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಯೋಚನೆ ಮಾಡುವಂತ ವ್ಯಕ್ತಿ ಕುಮಾರಣ್ಣವರು. ಅದಕ್ಕೆ ಆಕೆ ಮತ್ತೆ ನಿಮ್ಗೆ ಸ್ತ್ರೀಶಕ್ತಿ ಸಂಘಗಳದ್ದು ನೀವು ತಗೊಂಡಿಲ್ಲ ಅಂತಿದ್ರೆ ಸಂತೋಷ. ಯಾರಾದ್ರೂ ನಿಮ್ಮ ಕುಟುಂಬಸ್ಥರು ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಯಾರಾದ್ರೂ ತಗೊಂಡಿದ್ರೆ 24 ಗಂಟೆಯಲ್ಲಿ ಕುಮಾರಣ್ಣ ಸಿಎಂ ಆಗಿದ್ದು 24 ಗಂಟೆಯಲ್ಲಿ ಸಂಪೂರ್ಣವಾಗಿ ಮನ್ನಾ ಆಗುತ್ತದೆ ಹೇಳಿ. ಅದು ಏನು ನಾವು ಅಧಿಕಾರಕ್ಕೆ ಬಂದ್ರೆ ಮಾತ್ರ ಏನಪ್ಪ ಬಂದ್ರು ಹೇಳ್ಬಿಟ್ರು ಹೋಗ್ಬಿಟ್ರು. ನಿಮ್ಮ ಸಹಕಾರ ಅಲ್ಲದೆ ನಿಮ್ಮ ಒಂದು ಓಟು ಆಗಿ ನಾವಿಲ್ಲ ಎಂಎಲ್ ಆದ್ರೆ ಕುಮಾರಣ್ಣ ಸಿಎಂ ಆಗ್ತಾರೆ. ಹಣ ಮುಖ್ಯವಾದ ಮೂರ್ ಕೆಲಸ, ಒಂದು ನಿಮ್ ಮಗದು ಪ್ರಾಕ್ಟಿಕಲ್ ಆಗಿ ಒಂದು ಅಧಿಕಾರಿಯಾಗಿ ಏನ್ ಮಾಡ್ಬೇಕು ಸರ್ ಮಾಡಿದ್ದಾರೆ. ಎರಡನೇ ವಿಚಾರ, ಈ ಅಮ್ಮನಿಗೆ ನನ್ನ ಮನೆ ಗೊತ್ತು, ನಾನು ಇಲ್ಲೇ ಕೊಡಮಟ್ಟೆ ನಾನು ಹೆಂಡಿಕೋಸ್ತಾನಣ್ಣ. ಅಮ್ಮ ನೀವೇನೋ ಪೆನ್ಷನ್ ಹೇಳಿದಿರಮ್ಮ, ನೀವು ಕಾನೂನು ಪ್ರಕಾರವಾಗಿ ಕರೆಕ್ಟ್ ಆಗಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾನೂನು ವೈಲೇಟ್ ಮಾಡಿ ಹೋಗೋದಿಕ್ಕೆ ಸಾಧ್ಯತೆ ಇರೋದಿಲ್ಲ. ಕಾನೂನು ಪ್ರಕಾರ ಕರೆಕ್ಟ್ ಆಗಿದ್ರೆ ನಾಳೆನೆ ನಿಮ್ಮ ಕೆಲ್ಸನ್ನ ಅದು ಯಾರಿಗೆ ಬೇಡಿಸ್ ಬಂದ್ರೆ, ನಾಳೆ ರಜಾ ಇದೆಮ್ಮ ನಾಳೆ ಆಗಲ್ಲ, ಸೋಮವಾರನೋ ಮಂಗಳವಾರನೋ ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಏನ್ ಬೇಕು ಏನು ನಾನು ಅಣ್ಣಗೆ ಹೇಳ್ತೀನಿ. ಅಣ್ಣ ಒಳ್ಳೆ ಪರಿಚಯಸ್ತಾರೆ. ಅಣ್ಣ ಫೋನ್ ಹೇಳಿದ್ರೆ ಎರಡನೇ ನಿಮಿಷದಲ್ಲಿ ನಾನು ಇಲ್ಲಿ ಸಾಹೇಬ್ ದೂರ ಇರ್ತಾರೆ, ಎಲ್ಲ ಪ್ರೋಗ್ರಾಮ್ ಇರ್ತಾರೆ, ಎರಡನೇ ನಿಮಿಷದಲ್ಲಿ ಬಂದು ನಾನು ಅದನ್ನ ಏನಿದೆಯೋ ಉಳ್ಕೊಳ್ಳಿಸಾರವಾಗಿ ಪರಿಶೀಲನೆ ಮಾಡಿ ಸರ್ಕಾರದ ಕಾನೂನು ನಿಯಮನ ಓವರ್ಟೇಕ್ ಮಾಡದೆ ನಿಮ್ಗೆ ಸೇರ್ಬೇಕು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ. ಸಹಾಯ ಮಾಡ್ತೀವಿ ಓದೋರ್ಗಂತೂ ಫಸ್ಟ್ ಪ್ರಿಯಾರಿಟಿ. ಯಾರೇ ಇರ್ಲಿ ಓದೋರ್ಗೆ ನಾವು ಬಂದ್ ನಿಲ್ತೀವಿ. ಮತ್ತೆ ಹೆಣ್ಮಕ್ಳ ಸಮಸ್ಯೆಗೆ ಫಸ್ಟ್ ಅಟೆಂಡ್ ಮಾಡ್ತೀವಿ. ನಂಬರ್ ಇಟ್ಕೊಂಡಿರಿ, ಫೋನ್ ಮಾಡಿ. ನಾವು ಬ್ಯುಸಿ ಇರ್ತೀವಿ ನೋಡಿ. ಹಿಂಗೆ ನಾನು ಕ್ಯಾನ್ವಸ್ ಅಲ್ಲಿ ಇರ್ತೀನಿ.